ಆಗಿದ್ದೆಲ್ಲ ಆಯ್ತು, ಇನ್ನು ನಮ್ಮ ಪಕ್ಷಕ್ಕೆ ನೀವು ಬನ್ನಿ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಅವರು ಗುಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಆಹ್ವಾನದ ಹಿನ್ನೆಲೆ ಎಸ್ ಆರ್ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿದ್ದಾರೆ. ಗುಬ್ಬಿಯಲ್ಲಿ ನನ್ನ ಸ್ವಾಭಿಮಾನವನ್ನ ಕಳೆದುಕೊಂಡು ಮತ್ತೆ ನಾನು ಜೆಡಿಎಸ್ ಗೆ ಹೋಗಲ್ಲ. ಗುಬ್ಬಿಯಲ್ಲಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ದೊಣ್ಣೆರೆ ಗ್ರಾಮದಲ್ಲಿ ಗುದ್ದಲಿ ಪೂಜೆನ ನೆರವೇರಿಸಿದ ನಂತರದಲ್ಲಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಯಾಗುವುದಕ್ಕೆ ಪಕ್ಕ ನಾನು ರೆಡಿಯಾಗಿದ್ದೀನಿ ಅಂತ ಎಸ್ ಆರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಆಗಿದ್ದಾಯ್ತು, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಇದಾದ ನಂತರ ಎಸ್ ಆರ್ ಶ್ರೀನಿವಾಸ್ ಅವರು ಪ್ರತಿಕ್ರಿಯಿಸಿದ್ದಾರೆ. ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ಪಕ್ಷಕ್ಕೆ ನಾನು ಮತ್ತೆ ಹೋಗಲಾರೆ, ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಎಸ್ ಆರ್ ಶ್ರೀನಿವಾಸ್. ಆಗಿದ್ದೆಲ್ಲ ಆಗೋಯ್ತು, ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಆಹ್ವಾನ ಕೊಡಲು ಹೋಗಿದ್ರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಅವರು ಹೋಗಿದ್ರು. ಈ ಸಂದರ್ಭದಲ್ಲಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಖಡಕ್ ಆಗಿ ಮಾತುಗಳನ್ನಾಡಿದ್ದಾರೆ. ನನ್ನ ಸ್ವಾಭಿಮಾನವನ್ನ ಕಳೆದುಕೊಂಡು ಮತ್ತೆ ನಾನು ಜೆಡಿಎಸ್ ಗೆ ಹೋಗಲಾರೆ, ನನ್ನನ್ನ ಪಕ್ಷದಿಂದ ನೀವು ಉಚ್ಚಾಟನೆ ಮಾಡಿರುವ ಪಕ್ಷಕ್ಕೆ ಮತ್ತೆ ನಾನು ಬರೋದಿಲ್ಲ, ಚಾನ್ಸೇ ಇಲ್ಲ, ನಾನು ಮತ್ತೆ ಕಾಂಗ್ರೆಸ್ ಗೆ ಸೇರ್ಪಡೆಯಾಗೋದು ಪಕ್ಕ ಅಂತ ಎಸ್ ಆರ್ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿದ್ದಾರೆ. ಗುಬ್ಬಿಯಲ್ಲಿ ಆಗಿರುವಂತಹ ಘಟನೆ ಇದು. ಗುಬ್ಬಿ ಶಾಸಕರಿಗೆ ಜೆಡಿಎಸ್ ಗೆ ಆಹ್ವಾನ ಕೊಡಲು ಹೋದಂತಹ ಸಂದರ್ಭದಲ್ಲಿ ಖಡಕ್ ಆಗಿ ಮಾತಾಡಿದ್ದಾರೆ ಎಸ್ ಆರ್ ಶ್ರೀನಿವಾಸ್. ಅಮೋಕ್ ಟಿವಿಗೆ ಕೂಡ ವಿಡಿಯೋ ಲಭ್ಯವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರುವುದು ಪಕ್ಕನೇ ಅಂತ ಹೇಳಿದ್ದಾರೆ. ಬನ್ನಿ ಅದೇನ್ ಮಾತಾಡಿದ್ದಾರೆ ಶಾಸಕ ಎಸ್ ಆರ್ ಶ್ರೀನಿವಾಸ್ ಕೇಳೋಣ. ಒಳ್ಳೆ ಮಾತಾಡಿ ಸ್ವಾಭಿಮಾನ ಕಳ್ಕೊಂಡು ಯಾರು ರಾಜಕೀಯ ಮಾಡಬೇಕಿಲ್ಲ, ನಾನು ಮಾನ ಮರ್ಯಾದೆ ಕಳ್ಕೊಂಡು ರಾಜಕೀಯ ಮಾಡಬೇಕು. ಪ್ರಮಾಣ ನನಗೆ ಮುಖ್ಯವಾಗಿ ನಾನು ಯಾವತ್ತೂ ನಾನು ಪಕ್ಷ ಬಿಡಿಸಿದ್ದೆ ಹೇಳಿದ್ದೇನೆ. ಅವರಾಗವರು ಬೇರೆ ಕ್ಯಾಂಡಿಡೇಟ್ ಬಂದು ನಮ್ಮ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅವರೇ ಇಷ್ಟೆಲ್ಲ ಬಂಧನಗಳಿಗೆ ಕಾರಣಕರ್ತರು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ. ಇದರಿಂದ ಒಂದ್ಸರಿ ಅವಮಾನ ಆಗಿದೆ ಜಾಗಕ್ಕೆ ಮತ್ತೆ ಹೋಗ್ತಕ್ಕಂಥ ಪ್ರಮಾಣದಲ್ಲಿ ಉದ್ಭವ ಆಗಲ್ಲ. ನಾನು ಕಾಂಗ್ರೆಸ್ನ ಸ್ಪರ್ಧಿಸ್ತೀನಿ, 100% ಕಾಂಗ್ರೆಸ್ನಿಂದ ನಾನು ಸೇರ್ಪಡೆ. ಶಾಸಕರಿಗೆ ಜೆಡಿಎಸ್ ಇಂದ ಆಹ್ವಾನ ಕೊಟ್ಟಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ. ಆಗಿದ್ದೆಲ್ಲ ಆಗೋಯ್ತು, ಶಾಸಕರೇ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಇವರು ಮನವಿಯನ್ನ ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಶಾಸಕ ಶ್ರೀನಿವಾಸ್ ಖಡಕ್ ಆಗಿ ಮಾತಾಡಿದ್ದಾರೆ. ನನ್ನ ಸ್ವಾಭಿಮಾನವನ್ನ ಕಳೆದುಕೊಂಡು ಮತ್ತೆ ನಾನು ಜೆಡಿಎಸ್ ಗೆ ಹೋಗಲ್ಲ, ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ಪಕ್ಷಕ್ಕೆ ಮತ್ತೆ ನಾನು ಅದ್ ಹೇಗ್ ಹೋಗಕ್ ಸಾಧ್ಯ, ಹೋಗಲಾರೆ ನಾನು. ನಾನು ಜೆಡಿಎಸ್ ಅನ್ನ ಬಿಟ್ಟು ತುಂಬಾ ದಿನ ಆಯ್ತು, ಇನ್ನು ನಾನು ಕಾಂಗ್ರೆಸ್ ಗೆ ಸೇರ್ಪಡೆ ಆಗೋದು ಪಕ್ಕನೇ ಅಂತ ಅಮೋಕ್ ಟಿವಿ ಮುಂದೆ ಶಾಸಕ ಎಸ್ ಆರ್ ಶ್ರೀನಿವಾಸ್ ಖಡಕ್ ಆಗಿ ಮಾತುಗಳನ್ನಾಡಿದ್ದಾರೆ. ಈಗ ತಾನೇ ನೀವು ಅಷ್ಟೇ ಕೇಳಿದ್ರಿ, ಯಾವ ಆಹ್ವಾನ ಬಂದ್ರೆ ಏನಾಯ್ತು, ನಾನು ಜೆಡಿಎಸ್ ಗೆ ಹೋಗಲಾರೆ, ನನ್ನ ಸ್ವಾಭಿಮಾನವನ್ನ ಕಳೆದುಕೊಂಡು ನಾನು ಹೋಗೋದು ಚಾನ್ಸೇ ಇಲ್ಲ, ನನ್ನ ಒಂದು ಫೈನಲ್ ಡಿಸಿಷನ್ ನಾನು ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತೀನಿ ಅನ್ನುವಂಥದ್ದು. ಶಾಸಕ ಎಸ್ ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ಖಡಕ್ ಆಗಿ ಮಾತುಗಳನ್ನಾಡಿದ್ದಾರೆ. ಈ ಒಂದು ಗುದ್ದಲಿ ಪೂಜೆಗೆ ಹೋಗಿರುವಂತಹ ಸಂದರ್ಭದಲ್ಲಿ ಶಾಸಕ ಶ್ರೀನಿವಾಸ್ ಅವರು ಅಮೋಕ್ ಟಿವಿಗೆ
ಒಂದು ಸ್ಪಷ್ಟನೆಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಗೆ ಬರೋದಂತೂ ನೂರಕ್ಕೆ ನೂರರಷ್ಟು ಸುಳ್ಳು, ಬರೋ ಚಾನ್ಸೇ ಇಲ್ಲ. ಇನ್ನು ನಾನು ಹೋಗೋದೇ ಆದ್ರೆ ನಾನು ಕಾಂಗ್ರೆಸ್ ಗೆ ಸೇರ್ಕೊಳ್ಳೋದು ಪಕ್ಕಾ ಅಂತ ಶಾಸಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಸನ್ನ, ಈ ಒಂದು ಆಹ್ವಾನ ಕೊಟ್ಟಿರುವಂತಹ ವೇಳೆಯಲ್ಲಿ ಅಂದ್ರೆ ಸಿಎಂ ಇಬ್ರಾಹಿಂ ಅವರು ಆಹ್ವಾನ ಕೊಡುವಂತಹ ಸಂದರ್ಭದಲ್ಲಿ ಶಾಸಕ ಶ್ರೀನಿವಾಸ್ ಅವರು ಖಡಕ್ ಆಗಿ ಮಾತುಗಳನ್ನು ಆಡಿದ್ದಾರೆ, ಏನೆಲ್ಲ ಅಪ್ಡೇಟ್ ಸಿಕ್ಕಿದೆ ಈಗ? ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಹೋಗ್ತಾರೆ, ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಏನಾದ್ರೂ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಬಂದ್ರೆ ನಾವೆಲ್ಲರೂ ಕೂಡ ಆಹ್ವಾನ ಮಾಡ್ತೀವಿ, ಅವರ ಮನೆಯವರು ಮತ್ತೆ ಅವರ ಮಗ ಹಾಗೂ ಅವ್ರ ಕಾರ್ಯಕರ್ತರನ್ನ ಒಮ್ಮೆ ಚರ್ಚೆಯನ್ನ ಮಾಡಿ ತದನಂತರ ಅವ್ರು ನಮ್ಮ ಪಕ್ಷಕ್ಕೆ ಬಂದ್ರೆ ನಾವು ಸೇರಿಸ್ಕೊಳ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳಿಕೆ ಕೊಡ್ತಾರೆ. ಅದಕ್ಕೆ ಇವತ್ತು ಗುಬ್ಬಿಯಲ್ಲಿ ಹೇಳಿಕೆ ಕೊಟ್ಟಂತ ಶಾಸಕ ಶ್ರೀನಿವಾಸ್ ಅವರು, ನಾನು ಯಾವುದೇ ಕಾರಣಕ್ಕೂ ಜೆಡಿಎಸ್ ಪಕ್ಷಕ್ಕೆ ಮತ್ತೆ ಹೋಗುವಂತ ಪ್ರಶ್ನೆ ಇಲ್ಲ, ಸ್ವಾಭಿಮಾನವನ್ನ ಅಡ ಇಡುವಂತ ಕೆಲಸವನ್ನ ನಾನು ಯಾವತ್ತೂ ಮಾಡೋದಿಲ್ಲ. ಮುಂದಿನ 15 ಅಥವಾ 20 ದಿನಗಳಲ್ಲಿ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದಂತೂ ಸತ್ಯ. ನಾನು ಮತ್ತೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ಗೆ ಹೋಗಲ್ಲ ಅಂತ ನೇರವಾಗಿ ಶಾಸಕ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಸ್ಮಿತಾ ಎಸ್ ಓಕೆ ಪ್ರಸನ್ನ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ನೋಡಿ, ಬಹಳ ಕಾನ್ಫಿಡೆನ್ಸ್ ಇಂದ ಮಾತಾಡಿದ್ದಾರೆ ಶಾಸಕ ಶ್ರೀನಿವಾಸ್ ಅವರು. ನಾನು ಜೆಡಿಎಸ್ ಗೆ ಹೋಗಲು ಚಾನ್ಸ್ ಇಲ್ಲ, ಇನ್ನೇನಾದ್ರೂ ನಾನು ಹೋಗ್ಬೇಕಾಗಿತ್ತು ಅಂತಂದ್ರೆ ಅದು ಕಾಂಗ್ರೆಸ್ ಗೆ ಮಾತ್ರ ನಾನು ಹೋಗೋದು ಅಂತ ಪಕ್ಕಾ ಅಂತ ಈಗಾಗಲೇ ಶಾಸಕ ಶ್ರೀನಿವಾಸ್ ಗುಬ್ಬಿಯಲ್ಲಿ ಬಹಳ ಕಾನ್ಫಿಡೆನ್ಸ್ ಇಂದ ಮಾತನ್ನ ಆಡಿದ್ದಾರೆ. ನೀವು ಈಗಲೇ ದೃಶ್ಯದಲ್ಲಿ ಗಮನಿಸಿದ್ರಿ ಅವರ ಹೇಳಿಕೆ ಹೇಗಿತ್ತು ಅಂತ, ಬಹಳ ಒಂದು ಕಾನ್ಫಿಡೆನ್ಸ್ ಆಗಿ ಮಾತುಗಳನ್ನು ಆಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೋಗೋದು ಪಕ್ಕಾ ಆಗಿದೆ, ಇದರಲ್ಲಿ ದುಸ್ರ ಮಾತೇ ಇಲ್ಲ ಅನ್ನುವಂಥದ್ದು ಶಾಸಕ ಶ್ರೀನಿವಾಸ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಒಳ್ಳೆ ಮಾತಾಡಿದ್ರಲ್ಲ, ನಿಮ್ಮ ನಾನು ಒಂದ್ಸರಿ ಅಭಿಮಾನ ಕಳ್ಕೊಂಡು ಯಾರು ರಾಜಕೀಯ ಮಾಡ್ಬೇಕಂತಿಲ್ಲ, ನಾನು ಮಾನ ಮರ್ಯಾದೆ ಕಳ್ಕೊಂಡು ರಾಜಕೀಯ ಮಾಡ್ಬೇಕಂತ ಪ್ರಮಾಣ ನನಗೆ ಉದ್ಭವವಾಗಿದೆ. ನಾನು ಯಾವತ್ತೂ ನಾನು ಪಕ್ಷ ಬಿಡ್ತೀನಿ ಅಂತ ಹೇಳ್ತೀನಿ. ಅವರಾಗಿ ಅವರು ಬೇರೆ ಕ್ಯಾಂಡಿಡೇಟ್ ಬಂದು ನಮ್ಮ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅವರೇ ಇಷ್ಟೆಲ್ಲ ಬಂಧನಗಳಿಗೆ ಕಾರಣಕರ್ತರು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ. ಇದರಿಂದ ಒಂದ್ಸರಿ ಅವಮಾನ ಆಗಿದೆ ಜಾಗಕ್ಕೆ ಮತ್ತೆ ಹೋಗ್ತಕ್ಕಂಥ ಪ್ರಮಾಣ ಉದ್ಭವ ಆಗಲ್ಲ. ನಾನು ಕಾಂಗ್ರೆಸ್ನ ಸ್ಪರ್ಧಿಸ್ತೀನಿ, 100% ಕಾಂಗ್ರೆಸ್ನಿಂದ ನಾನು ಸೇರ್ಪಡೆ.